ಹಾಯ್ ಹಲೋ ನಮಸ್ಕಾರ, ಕರಾವಳಿ ಮಲೆನಾಡು ಬ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಚಿತ್ರದುರ್ಗದ ಕಲ್ಲಿನ ಕೋಟೆಯನ್ನು ನೋಡೋಕ್ಕೆ ಹೋಗಿದ್ವಿ. ಅಲ್ಲಿ ಕೋತಿರಾಜವರು ಚಕಚಕನೆ ಅಂತ ಈ ಚಿತ್ರದುರ್ಗದ ಕಲ್ಲಿನ ಕೋಟೆಯ ಗೋಡೆಯನ್ನು ಕೆಲವೇ ಕ್ಷಣಗಳಲ್ಲಿ ಹತ್ತಿ ಇಳಿದರು. ಆದ್ದರಿಂದ ಎಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡ್ದಿದ್ದಂಗೆ ನೋಡಿ, ಹಾಗೂ ಕೋತಿರಾಜವರಿಗೆ ಒಂದು ಲೈಕ್ ಕೊಡಿ, ಹಾಗೂ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ, ಹಾಗೂ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯದಿ, ಲವರ್ಸ್ಗೆಲ್ಲ ಸಪೋರ್ಟ್ ಮಾಡ್ತಾರಲ್ಲ, ನನಗೂ ಸಪೋರ್ಟ್ ಮಾಡಿ. ಅಷ್ಟೇ, ಒಂದು ಮೂರು ಗಿನ್ನಿಸು, 9 ಟೈಮ್ ವರ್ಲ್ಡ್ ಚಾಂಪಿಯನ್, ಒಂದು 29 ಪ್ಯಾಚರ, 11 ಆಪರೇಷನ್, 4 ಕಾರ್ಡು, ಎಲ್ಲ ಮುರಿದೋಯ್ತೆ, ಮನಸ್ಸು ಮುರ್ಕೊಂಡಿಲ್ಲ. ಅಷ್ಟೇ, ನಮ್ಮ ಕೈಲಿ ಆಯ್ತು, ನಾವು ಮಾಡ್ತಾ ಇದ್ವಿ. ಈ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಮನೆಯಲ್ಲಿ ಇಟ್ಟು ಫಸ್ಟ್ ಕನ್ನಡಿಗರಾಗಿ ಬರ್ತೀವಿ, ಭಾಷೆ ಉಳಿಸ್ಕೊಳ್ವ, ಆಮೇಲೆ ಬೇರೆ. ಈ ಮಕ್ಕಳಿಗೆ ಅದು ಮಾಡಬೇಡ, ಇದು ಮಾಡಬೇಡ ಅಂತ ನಾನು ಹೇಳ್ತೀನಿ ಅಂದರೆ, ನಾನು ಅನುಭವಿಸಿ ಹೇಳ್ತೀನಿ. ನಾನು ಯು ಎಸ್ ಎದಲ್ಲಿ ಮೆಡಿಕಲ್ ಮಾಡಿರೋನೆ, ಹೆಣ್ಣು ಮಕ್ಕಳಿಗೆ ಹೆರಿಗೆ ಮಾಡಿಸೋದು ಕೂಡ ನಾನೇ, ಸುಮ್ಮನೆ ಒಡಕಲ್ಲಿನ ಥರ ಇರ್ತೀನಿ. ನನಗೆ ಮಕ್ಕಳೇ ಒಂದು 37 ಜನ ಮಕ್ಕಳು, ನಾನೇ ದತ್ತು ತೊಗೊಂಡು ಸಾಕಿ ಓದಿಸಿ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಹೆಣ್ಣು ಹುಡುಗರು ಭಾಳ ಇದ್ದೀರಾ, ಒಂದು ಫೋಟೋ ಸಾಕು ಬೀದಿ ಪಾಳಾಗಕ್ಕೆ, ನೀವು ತುಂಬ ಹುಷಾರು. 1,500 ಡೆಡ್ ಬಾಡಿ ತೆಗ್ದಿನಿ, ಬುದ್ಧಿ ಕಮ್ಮಿ, ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ ನಿಮಗೆ, ಹುಷಾರು, ಯಾವತ್ತೂ ಯಾರನ್ನು ನಂಬಕ್ಕೋಬೇಡಿ. ಹುಡುಗ ಹುಡುಗಿ ಮಧ್ಯೆ ಫ್ರೆಂಡ್ಶಿಪ್ ಎಲ್ಲ ಇರಲ್ಲ, ಕೊನೆಗೆ ಎಲ್ಲಿಗೆ ತೊಗೊಂಡೋಗಿ ತುಂಬ ಕೇರ್ಫುಲ್ ಆಗಿರಿ. ಹುಡುಗರು ಏನಾರು ಇಷ್ಟಪಡೋ ವಸ್ತು, ನಿಮ್ಮನ್ನ ಇಷ್ಟಪಡೋ ವಸ್ತು ಯಾವುದೇ ಆದರೂ ಕಳ್ಕೊಬಾರಿ, ಹಿಂಸ ಬಂದು ವೇಸ್ಟ್ ಆಗ್ಬಿಡುತ್ತೆ. ಮೈ ನೋವು ಮಾಡ್ಕೊಳ್ಳಿ, ಮನಸ್ಸು ನೋವು ಮಾಡ್ಕೊಬಾಡಿ, ಹುಷಾರಾಗಿರಿ, ಚೆನ್ನಾಗಿರಿ, ಓದ್ಕೊಂಡು ಎಲ್ಲ ಇದು ಮನೆಗೆ ಹಾಕ್ಲಾ ಹಾಕ್ಲಾ ಕಾಯಿರಿ, ದುಬೈ ಗುಬಾಯ್ ಹೋಗಿ ಒಂಟೆ ಬೇಯಿಸ್ಬೇಡ್ರಿ. ಎಲ್ಲ ಹೆಣ್ಣು ಹುಡುಗರು ಜೀನ್ಸ್ ಹಾಕೊಂಡ್ರವ್ರಿಗೆ ಒಂದು ಸೊಲ್ಯೂಷನ್, ಜೀನ್ಸ್ ಇಂದ ಆ ತಿಂಗಳು ಹೊಟ್ಟೆ ನೋವು ಜಾಸ್ತಿ ಆಗುತ್ತೆ. ಹೆಣ್ಮಕ್ಳು ಹೊಟ್ಟೆ ಬೆಂಕಿ ಒಲೆ ಇದ್ದಂಗೆ, ಕಾವು ಜಾಸ್ತಿ ಆಗಿ ಉಷ್ಣಾಂಶ ಜಾಸ್ತಿ ಆಗಿ ಹೊಟ್ಟೆ ನೋವು ಜಾಸ್ತಿ ಆಗುತ್ತಂಗೆ, ಈ ಜೀನ್ಸಿಂದ ಇವಾಗ ಹೊಸದಾಗ ಜೀನ್ಸ್ ಕ್ಯಾನ್ಸರ್ ಅಂತಲೇ ಒಂದು ಕ್ಯಾನ್ಸರ್ ಬರ್ತಾ ಇದೆ. ಅದಕ್ಕೂ ಕೂಡ ತುಂಬ ಕೇರ್ಫುಲ್ ಆಗಿರಿ. ಅದರಲ್ಲಿ ನಮ್ಮ ಇಂಡಿಯನ್ ಗರ್ಲ್ಸ್ ಫಿಸಿಕಲಿ ತುಂಬ ಸ್ಟ್ರಾಂಗ್, ಒಂದು ಹುಡುಗಿನ 20 ತಿಂಗಳಿಗೆ ಒಲಿಂಪಿಕ್ ಓಡಿಸ್ಬೋದು, 20 ವರ್ಷಕ್ಕೆ ಅಚೀವ್ಮೆಂಟ್ ಮುಗಿದೋಯ್ತು, ಅಷ್ಟು ಸ್ಟ್ರಾಂಗ್ ಇರ್ತಾರೆ. ಈ ಜೀನ್ಸಿಂದ ಕಾಲ್ ಸ್ಟ್ರೆಂತ್ ಹೋಗ್ಬಿಡುತ್ತೆ, ಅದು ಒಂದು ಇದು. ಹುಷಾರಾಗಿರಿ, ಮಕ್ಕಳಿಗೆ ಈಜ್ ಕಲಿಸಿ, ಎಲ್ಲರಿಗೂ ಹುಷಾರಾಗಿರಿ, ಚೆನ್ನಾಗಿರಿ. ಅಷ್ಟೇ, ಈಗ ಒಂದು ಚಾಲೆಂಜಿಂಗ್, ನೀವು ಕೂಡ ಸೆಕೆಂಡ್ಗೆ ನಾನು ಹತ್ಬಲ್ಲೆ, ಎಷ್ಟು ಸೆಕೆಂಡ್ಗೆ ಹತ್ಬೇಕು ನೀವು ಹೇಳ್ರಿ ಬಿಡ. ನೀನು ಆಟ್ಲಿ ವೀಕದಿ ಅಂತ ತೋರಿಸಲ್ಲ ನಾನು, ಪ್ರತಿ ಹೆಣ್ಮಕ್ಳು ಆಟ್ಲಿ ವೀಕೆ, ಫಿಸಿಕಲಿ ಸ್ಟ್ರಾಂಗ್. ಹಂಗಾಗಿ ನಾನು ಮಾಡಿರೋ ಅಧ್ಯಯನ ಪ್ರಕಾರ ನನಗೆ ಮಕ್ಕಳೇ 37 ಜನ ಮಕ್ಕಳು, ನಾನೇ ದತ್ತು ತೊಗೊಂಡು ಸಾಕಿದ್ದೀನಿ. ಮತ್ತೆ ಹುಟ್ಟಿ ತಮಿಳ್ನಾಡು, ಬೆಳೆದದ್ದು ಕರ್ನಾಟಕ, ನಾನು ಉಪವಾಸ ಇದ್ದಾಗ ಊಟ ಹಾಕಿದ್ದು ಕರ್ನಾಟಕ. ನನ್ನ ವಯಸ್ಸು 3 ವಯಸ್ಸಿಗೆ ಮಿಸ್ ಆಗಿ ಬಂದವನು, ಹೀಗೆ ಏನೋ ಹೋಗ್ತಾ ಇದ್ದೀನಿ. ನಾಳೆ ಹೋಗ್ಬೇಕಾಯ್ತು, ಯಾಕೆ ವೀಸಾ ಕೊಡಲಿಲ್ಲ, ಮತ್ತೆ ಮುಂದಿನ ವಾರ ಹೋಗ್ತೀನಿ ಬುಕ್ ಮಾಡಿ. ಅಷ್ಟೇ, ಕುರಾನ, ಬೈಬಲ್, ಭಗವದ್ಗೀತೆ 3 ಓದಕ್ಕೆ ಹೋಗ್ಬೇಡ್ರಿ, ಫಾಲೋ ಮಾಡ್ರಿ. ಎಲ್ಲಿ ಕೈ ಹಿಡಿತು ಅಲ್ಲಿಂದ ಸ್ಟಾರ್ಟ್. ಎಲ್ಲರಿಗೂ ಈ ವಿಡಿಯೋ ಇಷ್ಟವಾಯಿತು ಅಂದ್ಕೊಳ್ತೀನಿ. ಮತ್ತೆ ಯಾಕೆ ಕ್ಲಿಕ್ ಮಾಡ್ತೀರಾ ಫ್ರೆಂಡ್ಸ್, ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲು ಮರೆಯದಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಚಿತ್ರದುರ್ಗದ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಹಾಗೂ ಚಿತ್ರದುರ್ಗಕ್ಕೆ ಯಾಕೆ ಚಿತ್ರದುರ್ಗ ಅಂತ ಹೆಸರು ಬಂತು ಅಂತ ಸಹ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೈ ಬೈ ಫ್ರೆಂಡ್ಸ್, ಟೇಕ್ ಕೇರ್.